ಸರ್, ನಿಮ್ಮ ಮುಂದಿನ ಯೋಜನೆಗಳು ಏನಿದೆ ಸರ್? ಮುಂದಿನ ಯೋಜನೆಗಳು ಸ್ಟುಡಿಯೋ ಎಸ್ಟಾಬ್ಲಿಷ್, ಇನ್ನು ಹೊಸ ಹೊಸ ಏನಾಗಿದೆ, ನಮ್ಮ ಡಿಜಿಟಲಲ್ಲಿ ಮೊಬೈಲ್ ಫೋನ್ ಥರ ಆಗೋಗಿದೆ ಸ್ಟುಡಿಯೋಗಳ ವ್ಯವಹಾರ. ಓಕೆ, ಸೊ ಇವಾಗ ತೊಗೊಂಡಿರ್ತೀವಿ ಮೊಬೈಲ್ ಫೋನು, 3 ತಿಂಗಳಲ್ಲಿ ಹೊಸ ಮಾಡಿ ಬರ್ತದೆ. ಅದೇ ಥರ ಡಿಜಿಟಲೈಸ್ ಆದಮೇಲೆ 3 ತಿಂಗಳಿಗೆ ಒಂದು ಎಕ್ವಿಪ್ಮೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಈಗ ಸೌಂಡಲ್ಲಿ ಅಟ್ಮಾಸ್ ಅಂತ ಒಂದಷ್ಟು ಸೌಂಡ್ ಮಾಡ್ತೇವೆ. ಈ ಕರೋನಾ ಆಗಿಲ್ಲ ಅಂದರೆ ನಾವು ಇಷ್ಟೊತ್ತಾಗಲೇ ಅದನ್ನು, ನನ್ನ 5.1 ಸ್ಟುಡಿಯೋ ಏನಿದೆ ನಿಮ್ಗೆ ತೋರಿಸ್ತೀನಿ, ಅದನ್ನು ಅಟ್ಮಾಸ್ ಅಂತ ಏನಿದೆ, 7.1 ಮಿಕ್ಸಿಂಗ್ ಇದೆ, ಮತ್ತು DTS ಅಂತ ಇದ್ದರು, ಅದು 5.1 ಇದ್ದಿದ್ದು 7.1 ಸರೌಂಡಿಂಗ್ ಸ್ಪೀಕರ್ಸ್ ಆಯಿತು. ಈಗ ಅಟ್ಮಾಸ್ ಬಂದಿದೆ, ಈ ಅಟ್ಮಾಸು ಕನ್ವರ್ಟ್ ಮಾಡಬೇಕು ಸ್ಟುಡಿಯೋ ಮೂಲಕವಾಗಿ. ಹೊಸದಾಗಿ ಏನು ಬರುತ್ತೆ ಅದನ್ನು ಮಾಡ್ತಾ ಹೋಗ್ತಾ ಇರ್ತೀನಿ, ಅಪ್ಗ್ರೇಡ್ ಮಾಡ್ತಾ ಇರ್ತೀನಿ ಸ್ಟುಡಿಯೋನ. ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು, ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀನಿ. ಈ ಕರೋನಾ ಆಗದೇ ಇದ್ದಿದ್ರೆ ಆಗಿರೋದು ಬಹುಶಃ ಎಲ್ಲ, ಒಂದು ಎಲ್ಲಾನು ನಾವು ಇಡೀ ಜಗತ್ತು 1 ವರ್ಷ 10 ವರ್ಷ ಹಿಂದಿಕೋಗ್ಬಿಟ್ಟಿದ್ದೀವಿ. ಇದು ಕರೋನಾಯಿಂದ 8 ತಿಂಗಳಾಗಿದೆ, ಬಟ್ ನಾವು ನಮ್ಮ ಲೈಫ್ ಎಲ್ಲ 10 ವರ್ಷ ಹಿಂದಿಕೋಗ್ಬಿಟ್ಟಿದ್ದೀವಿ. ನಾವು ಫೈನಾನ್ಷಿಯಲಿ ಇರ್ಬೋದು, ಬೇರೆ ಎಲ್ಲ ಇರ್ತಿದ್ರು 10 ವರ್ಷ ನಮ್ಮ ಮೆಂಟಲಿ ಫಿಸಿಕಲಿ 10 ವರ್ಷ ಹಿಂದಿಕೋಗ್ಬಿಟ್ಟಿದ್ದೀವಿ. ಸೊ ಅದು ಆ ಒಂದು ಸಿನಿಮಾ ನಿರ್ಮಾಣ ಮಾಡೋದಾಗಲಿ, ಒಂದು ಸಿನಿಮಾ ಡೈರೆಕ್ಟ್ ಮಾಡೋದಾಗಲಿ ಮುಂದಕ್ಕಾಗುತ್ತೆ. ಆ್ಯಕ್ಟಿಂಗು ಅರ್ಧದಲ್ಲಿ ನಿಂತಿದ್ದಂಥ ಸಿನಿಮಾಗಳು ಕೆಲವೆಲ್ಲ ಇದ್ದಾವೆ, ಪೊಗರು ಆಲ್ಮೋಸ್ಟ್ ಮುಗಿದಿದೆ, ಒಂದು 2-3 ದಿನದ ಕೆಲಸ ಇದೆ, ಅದಕ್ಕೆ ಒಂದು ದಿನ ಏನೋ ಬೇಕು ಅಂತ ಹೇಳಿದರೆ ಅದು ಪೊಗರು ಸಿನಿಮಾದಲ್ಲಿ ಮಾಡಬೇಕು. ಮತ್ತು ಧರಣಿ ಮಂಡಳ ಮಧ್ಯದೊಳಗಡೆ ಅಂತ ಒಂದು ಸಿನಿಮಾ, ಈ ಕರೋನಾ ಆದಮೇಲೆ 8 ತಿಂಗಳು ಆದಮೇಲೆ ಮೊನ್ನೆ ಹೋಗಿ ಒಂದು ದಿನ 21st ಹೋಗಿ ಆ್ಯಕ್ಟ್ ಮಾಡಿ ಬಂದೆ. ಈಗ ಮತ್ತೆ ತಿರ್ಗಾ ನಾಡಿದ್ದಿದೆ, ಅದಾದಮೇಲೆ ಕಂಟಿನ್ಯೂಸ್ ಇನ್ನೊಂದು ಸಿನಿಮಾ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಒಂದು ಸಿನಿಮಾ ಆಗ್ತಾ ಇದೆ, 90 ಹೊಡಿ ಮನೆ ನಡಿ ಅಂತ ಅಂದ್ಬಿಟ್ಟು ಒಂದು ಹಾಸ್ಯ ಚಿತ್ರ. ಒಂದು ಕುಡುಕರ ಬಗ್ಗೆ ಆ ಒಂದು ಅವೇರ್ನೆಸ್ ಕೊಡಿಸೋದಕ್ಕೆ, ಕುಡಿಸದಿಂದ ಹೇಗೆ ಮನೆ ಮಠ ಎಲ್ಲ ಕಳ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಿನಿಮಾ ಮಾಡಿದ್ದಾರೆ ಉಮೇಶ್ ಬಾದರ್ದಿನ್ನಿ ಅಂತ. ಇಷ್ಟೊಂದಾಗಲೇ ಪಾಪ ರಿಲೀಸ್ ಆಗಬೇಕಾಗಿತ್ತು, ಕಳೆದ ಡಿಸೆಂಬರಲ್ಲಿ ಆಯಿತು, ಮತ್ತೆ ಜನವರಿ ಫೆಬ್ರವರಿ ಶೂಟಿಂಗ್ ಮಾಡಬೇಕು ಅಂತ ಅಷ್ಟರಲ್ಲಿ ಕರೋನಾ ಮಹಾಮಾರಿ ಬಂದು ಎಲ್ಲದಕ್ಕೂ ಮಣ್ಣು ಹಾಕ್ಬಿಡ್ತು. ಸೊ ಅದರ ಶೂಟಿಂಗ್ ಇದೆ ಅದು, ಮತ್ತೆ ಎಲ್ಲ ಬಾಗಲಕೋಟೆ ಶೂಟಿಂಗ್ ಆಗಿದೆ. ಒಂದು ದಿನ ಇಲ್ಲಿ ಬೆಂಗಳೂರಲ್ಲಿದೆ ಶೂಟಿಂಗು, ಆ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ಬಾಗಲಕೋಟೆಗೆ ಒಂದು 4-5 ದಿನ ಹೋಗಬೇಕು. ಅದಾದರೆ ಅದು ಸಿನಿಮಾ ಮುಗೀತು. ತದನಂತರ 2-3 ಹೊಸ ಸಿನಿಮಾಗಳು ಚರ್ಚೆನಲ್ಲಿದೆ. ಉಪಾಧ್ಯಕ್ಷ ಅನ್ನೋ ಒಂದು ಸಿನಿಮಾ, ನಮ್ಮ ರಾಬರ್ಟ್ ಸಿನಿಮಾ ನಿರ್ಮಾಪಕರಾದ ಉಮಾಪತಿಯವರು ನಮ್ಮ ಚಿಕ್ಕಣ್ಣ ಹೀರೋ ಆಗ್ತಾ ಇದ್ದಾರೆ ಆ ಸಿನಿಮಾದಲ್ಲಿ, ಚಂದ್ರಮೋಹನ್ ಅಂತ ಡೈರೆಕ್ಟ್ರು. ಒನ್ಸ್ ಅಗೇನ್ ಅದರಲ್ಲಿ ನಾನು ಅಧ್ಯಕ್ಷದಲ್ಲಿ ಚಿಕ್ಕಣ್ಣ ಫಾದರ್ ಆಗಿ ಏನು ಮಾಡಿದ್ನೋ ಅದನ್ನು ಮತ್ತೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಆ ಸಿನಿಮಾ, ಸೊ ಅದಾದ ನಂತರ ಬರ್ತಾ ಇರುತ್ತೆ, ನಮಗೇನು ನಾಯಕ ನಟರಲ್ವಲ್ಲ ಪಾತ್ರಗಳು ಬರ್ತಾ ಇರುತ್ತೆ, ಬರುವಂಥ ಪಾತ್ರಗಳು ಒಳ್ಳೆಯ ಪಾತ್ರಗಳು ನೋಡಿಕೊಂಡು ಚೂಸ್ ಮಾಡಿಕೊಂಡು ಆ್ಯಕ್ಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಇದು ನನ್ನ ಮುಂಚಿನ ಯೋಜನೆಗಳು. ಅದು ಈ ಪರ್ಮಿಟ್ ಮಾಡಬೇಕು ವೆದರು, ಫೈನಾನ್ಷಿಯಲಿ, ಮತ್ತು ಈ ಕರೋನಾ. ನನ್ನ ಪ್ರಕಾರ ನೆಕ್ಸ್ಟ್ ಮಾರ್ಚ್ವರೆಗೂ ಯಾವ ವ್ಯವಹಾರಿಕವಾಗಿ ಮುಗಿಯೋದು ಕಷ್ಟ ಇದೆ. ಯಾಕಂದರೆ ಇವತ್ತು ಈ ಅಕ್ಟೋಬರು ಪ್ರಿಡಿಕ್ಷನ್ಸ್ ಪ್ರಕಾರ ಜನರೆಲ್ಲ ಹೇಳ್ತಾ ಇದ್ದ ಪ್ರಕಾರ ಅಕ್ಟೋಬರ್ ನವಂಬರಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ತುಂಬ ಪೀಕ್ ಹೋಗುತ್ತೆ ಅಂತ ಏನು ಹೇಳ್ತಿದ್ರಲ್ಲ, ಅದು ಆಲ್ರೆಡಿ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಹೋದ್ಮೇಲೆ ನವಂಬರ್ ಈ ಚಳಿಗಾಲ ಬರುತ್ತಲ್ಲ, ಅವಾಗ ಸಹಜವಾಗಲೇ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನಮ್ಮ ವೆದರು ಹಾಗೆ ಇದೆ. ಸೊ ಅದಕ್ಕೂ ನೋಡಿ, ಇವಾಗ ಫ್ರಾನ್ಸು ಅಲ್ಲೆಲ್ಲ ಜರ್ಮನಿಯಲ್ಲೆಲ್ಲ ಕರೋನಾ ಇಲ್ಲವೇ ಇಲ್ಲ, ಅಲ್ಲಿ ಬಂದು ಹೋಯ್ತು ಅನ್ನಿಸ್ಬಿಟ್ಟಿದೆ. ಇಲ್ಲಿ ನಮ್ಮಲ್ಲಿ ಗೊತ್ತಲ್ಲ, ನಮ್ಮ ಇಂಡಿಯನ್ ಸಿಸ್ಟಮ್ಗೆ ನಾವು ಮಹಾನ್ ಹೊರಟು ಆಗ ಬಂದಾಗ ನೋಡ್ಕೊಳ್ಳ, ಅದು ಒಂದು ಕಾಯಿಲೆ ಥರ ಅಂತ ಜನಗಳಿಗೆ ಆಗ್ಬಿಟ್ಟಿದೆ. ಎಷ್ಟೋ ಜನಕ್ಕೆ ಬಂದು ಹೋಗ್ಬಿಟ್ಟಿದೆ, ಅವ್ರಿಗೆ ಗೊತ್ತೇ ಇಲ್ಲ ಕರೋನಾ ಬಂದು ಹೋಗಿರೋದು. ಸುಮ್ಮನೆ ರ್ಯಾಂಡಮ್ ಟೆಸ್ಟ್ಗೆ ಹೋದಾಗ ನಮ್ಗೆ ಕರೋನಾ ಬಂದಿದೆ ಈ ಥರದ್ದೆಲ್ಲ ಅನ್ನಿಸ್ಬಿಟ್ಟು, ಅವಾಗ ಏನು ಸಿಂಪ್ಟಮ್ಸ್ ಇರಲ್ಲ, ಪಾಸಿಟಿವ್ ಬಂದಿರುತ್ತೆ, ಈ ಥರದ್ದೆಲ್ಲ ನಡೀತಾ ಇದೆ. ನಾನು ಅದೇ ಹೇಳಿದ್ನಲ್ಲ ಅವಾಗಲೆ, ಒಂದು ಮಾಲ್ಗುಡಿ ಡೇಸ್ ಅಲ್ಲಿ ಒಂದು ಎಪಿಸೋಡ್ ಅಲ್ಲಿ ಆಕ್ಟ್ ಮಾಡಿದೆ. ಅದನ್ನು ಅದಾದ್ಮೇಲೆ ಅವರು ರಂಗಭೂಮಿನಲ್ಲಿ ಕೆಲಸ ಮಾಡ್ತಾ ಇದ್ರು, ನಾವು ಬೆನಕ ಅನ್ನೋ ಒಂದು ತಂಡದಲ್ಲಿ ಕೆಲಸ ಮಾಡ್ತಾ ಇದ್ವಿ, ಅವರು ಸಂಕೇತ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ರು. ಭಾಳ ಹೆಲ್ತಿ ಆಗಿರ್ತಿತ್ತು ನಮಗೆ ಕಾಂಪಿಟೇಷನ್. ಕಾಂಪಿಟೇಷನ್ ಹೇಗೆ ಅಂದರೆ, ಇವರು ಹೇಗೆ ನಾಟಕ ಮಾಡ್ತಾರೆ ನೋಡಬೇಕು ಅನ್ನೋದು, ನಮ್ಮ ನಾಟಕ ಇದ್ದಾಗ ಇವರು ಹೇಗೆ ನಾಟಕ ಮಾಡ್ತಾರೆ ಒಂದು ಜಲಸಿ ಇರೋದು, ಇವ್ರಿಗಿನ್ನ ನಾವು ಚೆನ್ನಾಗಿ ಮಾಡಬೇಕು, ನಮಗೆ ನಾವು ಚೆನ್ನಾಗಿ ಮಾಡಬೇಕು, ತಂಡವಾಗಿ ಹೋಗಿ ನಾಟಕ ನೋಡ್ತಾ ಇದ್ವಿ. ಅವರು ನೋಡಿ ಸ್ವಾಮಿ ನಾಗಿರೋದೇ ಇರ್ಬೋದು, ಬೇರೆ ಬೇರೆ ನಾಟಕಗಳು ಮಾಡಿದ್ರು ಅವರು, ನೆನಪು ಬರ್ತಾ ಇಲ್ಲ. ನಮ್ಮ ಬೆನಕಾದು, ಜೋಕುಮಾರ ಸ್ವಾಮಿ, ಸತ್ತವನಲ್ಲು, ಹ್ಯಾಮ್ಲೆಟ್ಟು, ಇವೆಲ್ಲ ಈ ರೀತಿ ರಂಗಭೂಮಿ ಒಡೆದಾಟಗಳು ನಮಗೆ ಶಂಕರ್ ನಾಗೆ. ಆಮೇಲೆ ಅವರು ಸಂಕೇತ್ ಸ್ಟುಡಿಯೋ ಮಾಡಿದ್ರು, ಹೋಗ್ತಿದ್ವಿ ಬರ್ತಿದ್ವಿ, ಸಂಕೇತ್ ಸ್ಟುಡಿಯೋಗೆ ನಾನು ಮೆಟೀರಿಯಲ್ಸ್ ಕೊಡ್ತಾ ಇದ್ದೆ. ಅಷ್ಟೊಂದು ಪಾಪ ಅವ್ರು ತೀರ್ಕೊಂಡಿದ್ರು, ಅನಂತ ಅವರ ಇನ್ಚಾರ್ಜಲ್ಲಿ ಇತ್ತು ಸ್ಟುಡಿಯೋ, ಶಂಕರ್ ನಾಗ್ ಅವ್ರು ತೀರ್ಕೊಂಡ್ರು.
ಇನ್ಫ್ಯಾಕ್ಟ್ ಅವ್ರು ಜೋಕುಮಾರ್ ಸ್ವಾಮಿಲೂ ನನ್ನ ಕರೆದಿದ್ರು, ಅವ್ರು ಎರಡನೇ ಸಿನಿಮಾ ಡೈರೆಕ್ಟ್ ಮಾಡೋದು ಲಾಸ್ಟ್ ಸಿನಿಮಾದಲ್ಲಿ ಅವ್ರು ಆಕ್ಸಿಡೆಂಟ್ ತಿಳ್ಕೊಂಡಲ್ಲ, ಅದಕ್ಕೂ ನನಗೆ ಬಾ ಬಂದ್ಬಿಡ ಮರ ದಿನ ಅದಕ್ಕೆ ಜೋಕುಮಾರ್ ಸ್ವಾಮಿಲಿ ಆ್ಯಕ್ಟ್ ಮಾಡಿವಂತೆ ಅಂತ ಹೇಳಿದ್ರು. ಪಾಪ ವಿಧಿ ಅವರು ಮಹಾನ್ ಮಹತ್ವ ಯೋಜನೆಗಳಿತ್ತು. ಇವತ್ತು ಅವರು ತಿಳ್ಕೊಂಡ ಮೇಲೆ ಒಂದು 20-30 ವರ್ಷ ಆದಮೇಲೆ ಮೆಟ್ರೋ ಬಂತು ನಮಗೆ. ಆ ಮೆಟ್ರೋ ಮಾಡಬೇಕಂತ ಅವತ್ತೇ ಅಂದ್ಕೊಂಡಿದ್ರು, ನಂದಿ ಬೆಟ್ಟಕ್ಕೆ ರೋಪ್ವೇ ಹಾಕ್ಬೇಕು ಅಂತ ಅವತ್ತೇ ಅಂದ್ಕೊಂಡಿದ್ರು, ಆಮೇಲೆ ಬಡವರಿಗೆ ಫಟಾಫಟ್ ಮನೆಗಳು ಅಂತ ರೆಡಿಮೇಡ್ ಮನೆಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆ ರಾಮಕೃಷ್ಣ ಹೆಗಡೆ ಸರ್ಕಾರ ಇದ್ದಾಗ ಬಹಳಷ್ಟು ಯೋಜನೆಗಳನ್ನ ಒಂದು ನೀಲನಕ್ಷೆ ಎಲ್ಲ ಇಟ್ಟಿದ್ರು ಅವರು. ಅವೆಲ್ಲ ಹೆಂಗ್ ಅವ್ರಿಗಿನ ಸ್ವಲ್ಪ ಹೆಂಗ್ ಏಜ್ ಇಲ್ಲ ನಮಗೆ, ಸೊ ಬಹಳ ಇಟ್ಕೊಂಡಿದ್ರು ಅವರು. ಸೊ ಅವ್ರ ಒಡನಾಟ ಬಹಳ ಒಳ್ಳೆ ಒಡನಾಟ ಅವ್ರ ಜೊತೆ ಆಗಲಿ ಅನಂತ ಜೊತೆ ಆಗಲಿ ಒಡನಾಟ. ಅನಂತ ಅವರು ಹೊಸನಿರು ಸಿನಿಮಾ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ವರ್ಕ್ ಮಾಡಿದ್ದೆ, ಇತ್ತೀಚೆಗೆ ಪ್ಲಸ್ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ ಅನಂತ ಅವ್ರ ಜೊತೆಗೆ. ಸೊ ಹೀಗಾಗಿ ಅವತ್ತಿಂದ ಇವತ್ತು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ಸರ್, ನೀವು ಇಷ್ಟೊತ್ತು ನಮ್ಮ ಜೊತೆಗೆ ಸಂಪೂರ್ಣ ನ್ಯೂಸ್ ವಾಹಿನಿ ಜೊತೆಗೆ ಹಾಗೂ ವೀಕ್ಷಕರಿಗೆ ನಿಮ್ಮೆಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ನಮಸ್ಕಾರ. ನೋಡುದ್ರಲ್ಲ ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ವಿಶೇಷ ಅತಿಥಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇವೆ. ವೀಕ್ಷಕರೇ, ನೀವಿನ್ನು ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.